ಹಾಲು ಒಕ್ಕೂಟದ ಎಲ್ಲ ಕರ್ನಾಟಕದ ಹಾಲು ಒಕ್ಕೂಟಗಳಿಗೆ ತೊಂದರೆ ಆಗುವಂಥ ಒಂದು ಸಂಗತಿ ಬಂದಿದೆ. ಈಗ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿಗೆ ಹೈನುಗಾರಿಕೆಯನ್ನು ಅವಲಂಬಿತರಾಗಿರುವಂಥವ್ರಿಗೆ ತೊಂದರೆ ಆಗುವಂಥ ಕಾಲ ಬಂದಿದೆ. ಇದಕ್ಕಾಗಿ ನಾವು ಇವತ್ತು ಬೃಹತ್ ಮೆರವಣಿಗೆಯನ್ನು, ಬೃಹತ್ ಪ್ರತಿಭಟನೆಯನ್ನು ಈ ಒಂದು ಪತ್ರವನ್ನು ಕೊಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪ್ರಾರಂಭ ಮಾಡಿದ್ದೀವಿ. ಇದರ ಮೊದಲನೇ ಉದ್ದೇಶ ಏನು ಹೇಳಿದರೆ, ಈಗ ಯುರೋಪ್ ರಾಷ್ಟ್ರಗಳಿಗೆ ಅಂದರೆ ಹೊರ ರಾಷ್ಟ್ರಗಳ ಜೊತೆ ಹೈನುಗಾರಿಕೆ ಉತ್ಪಾದಕಗಳನ್ನು ಅವ್ರ ಜೊತೆ ನಾವು ಟೈಪ್ ಮಾಡಿಕೊಂಡು ವ್ಯಾಪಾರದಲ್ಲಿ ಮಾಡುವಂಥ ಕಾರ್ಯಕ್ರಮ ಈಗ ಕೇಂದ್ರ ಸರ್ಕಾರ ಮಾಡುವಂಥ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಮಗೇನಾಗ್ತಾ ಇದೆ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಯುರೋಪ್ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಗುಣಮಟ್ಟ, ಅವ್ರ ಗುಣಮಟ್ಟ, ನಮ್ಮ ಗುಣಮಟ್ಟಕ್ಕೂ ಡಿಫ್ರೆನ್ಸ್ ಇರುತ್ತೆ. ಈ ಕಾರಣದಿಂದ ನಮ್ಮ ದೇಶಕ್ಕೆ, ನಮ್ಮ ದೇಶದಲ್ಲಿ ಅವರ ಪದಾರ್ಥಗಳು ವ್ಯಾಪಾರೀಕರಣ ಕೊರಟರೆ ನಮ್ಮ ರೈತರಿಗೆ ಪ್ರತ್ಯಕ್ಷವಾಗಿ ಅನ್ಯಾಯ ಆಗುತ್ತೆ. ಹಾಗಾಗಿ ಸುಮಾರು 20 ಲಕ್ಷ ಜನ ಈಗ ಹೈನುಗಾರಿಕೆಯಲ್ಲಿ, ಈಗ ನಮ್ಮ ಡೈರಿ ಏನು 13 ಒಕ್ಕೂಟಗಳಿದ್ದಾರೆ, 13 ಒಕ್ಕೂಟಗಳಲ್ಲಿ 20 ಲಕ್ಷ ಸದಸ್ಯರಿದ್ದಾರೆ. ಅಂಥ ಸದಸ್ಯರುಗಳಿಗೆ, ಅವರ ಕುಟುಂಬ ಅವಲಂಬಿತರಿಗೆ ಎಲ್ರಿಗೂ ತೊಂದರೆ ಆಗುತ್ತೆ. ಇದು ಅಲ್ಲದೆ ಈಗ ನಗರದಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಕಾರ್ಖಾನೆಗಳು ಬೀಗ ಹಾಕುವಂಥ ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಜನ ಈಗ ಹೊರಗಡೆ ಹೋಗಿ 2 ಹಸು ಕಟ್ಟಿ ಹಾಲನ್ನು ಸಾಕಿ ಹೈನುಗಾರಿಕೆಯಲ್ಲಿ ಅವರ ಜೀವನವನ್ನು ಮತ್ತು ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಕಲ್ಲಾಕುವಂಥ ಪ್ರಯತ್ನ ಇದು. ಆದ್ದರಿಂದ ಯಾವುದೇ ಕಾರಣದಿಂದ ಈಗ ರೈತರಿರ್ಬೋದು, ನಿರುದ್ಯೋಗಿಗಳಿರ್ಬೋದು, ವಿದ್ಯಾವಂತರಿರ್ಬೋದು, ಎಲ್ಲರೂ ಕೂಡ ಈ ಹೈನುಗಾರಿಕೆಯ ಮೇಲೆ ಅವಲಂಬಿತ ಆಗಿದೆ. ಯಾಕೆಂದರೆ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ, ಇಲ್ಲಿ ಕೃಷಿಗೆ ಪ್ರಧಾನವಾಗಿರ್ತಕ್ಕಂಥ ನಾವು ಕೃಷಿಯ ಜೊತೆ ಅವಲಂಬಿತ ಆಗಿದ್ದೀವಿ. ಇಂಥ ಸಂದರ್ಭದಲ್ಲಿ ಇವರು ಎಲ್ಲ ರಾಷ್ಟ್ರಗಳ ಜೊತೆ, ನ್ಯೂಜಿಲ್ಯಾಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಯುರೋಪ್ ರಾಷ್ಟ್ರಗಳಿರ್ಬೋದು, ಈ ರಾಷ್ಟ್ರಗಳ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಗೆ ತೊಂದರೆ ಆಗುತ್ತೆ, ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ರೈತರಿಗೆ ತೊಂದರೆ ಆಗೋದ್ರಿಂದ ದಯವಿಟ್ಟು ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದು, ಏನು ನವೆಂಬರ್ನಲ್ಲಿ ಸಮ್ಮೇಳನ ನಡೀತದೆ ಅದರಲ್ಲಿ ಸಹಿ ಹಾಕದೆ ನಮ್ಮ ರೈತರಿಗೆ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ನಮಗೆ ಈಗ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ನಾವು ಇದರ ವಿರುದ್ಧ ಬೃಹತ್ ಮೆರವಣಿಗೆಯನ್ನು ಮಾಡ್ತೀವಿ. ಕಾರಣ, ನಮ್ಮ ಎಲ್ಲ ಸೊಸೈಟಿ, ಸುಮಾರು ನಾವು 2000 ಸೊಸೈಟಿಗಳಿದೆ, 2000 ಸಹಕಾರ ಸಂಘಗಳಿದೆ, ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಸದಸ್ಯರಿದ್ದಾರೆ. ಆ ಸದಸ್ಯರಿಗೆ ಅನ್ಯಾಯ ಆಗ್ತದೆ. ಪರೋಕ್ಷವಾಗಿ ವಿದ್ಯಾರ್ಥಿಗಳಿಗೆ, ವಿದ್ಯಾವಂತರಿಗೆ, ಅವಿದ್ಯಾವಂತರು ಕೂಡ ಹೆಚ್ಚಿನ ಮಹಿಳೆಯರು ಕೂಡ ಭಾಳ ತೊಂದರೆ ಆಗೋದ್ರಿಂದ ಇದನ್ನು ಈಗಲೇ ಈ ಒಂದು ನಡೆಯನ್ನು ಹಿನ್ನಡೆ ತೆಗೋಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮನವಿ ಮಾಡ್ತಾ ಇದ್ದೀನಿ. ಬೆಂಗಳೂರು ಹಾಲು ಒಕ್ಕೂಟದಿಂದ ಇವತ್ತು ನಮ್ಮ 3 ಜಿಲ್ಲೆಗಳಲ್ಲಿ ಇವತ್ತು 2230 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ. ಇವತ್ತು ಪ್ರತಿನಿತ್ಯ ನಮಗೆ 16.5 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತೈತೆ. ಇವತ್ತು ಕರ್ನಾಟಕದಲ್ಲಿ 14 ಒಕ್ಕೂಟಗಳಿದ್ದು 14 ಒಕ್ಕೂಟಗಳಿಂದ 85 ಲಕ್ಷ ಹಾಲು ಉತ್ಪಾದನೆ ಆಗ್ತೈತೆ. ಅದರಲ್ಲಿ ಬೆಂಗಳೂರು ಡೈರಿಯಲ್ಲಿ ಇವತ್ತು 16 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತೈತೆ. ಇವತ್ತು ಏನು ಒಂದು 3,68,000 ಜನ ಸದಸ್ಯರು ಇವತ್ತು ನಮ್ಮ ಒಕ್ಕೂಟದಲ್ಲಿ ಸದಸ್ಯರಾಗಿದ್ದಾರೆ. ಇವತ್ತು ಇಡೀ ಕರ್ನಾಟಕದ ಹಾಲು ಉತ್ಪಾದನೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಗುಜರಾತ್ ಬಿಟ್ಟರೆ ಇವತ್ತು 2ನೇ ರಾಜ್ಯ ನಮ್ಮದು. ಇವತ್ತು ಹಾಲು ಉತ್ಪಾದನೆ ಶೇಖರಣೆ ಜಾಸ್ತಿಯಾಗಿ ಎಲ್ಲ ಉತ್ಪಾದಕರಿಗೂ ಅನುಕೂಲಕರವಾದ ರೀತಿಯಲ್ಲಿ ದರವನ್ನು ನಿಗದಿ ಮಾಡಿ ಅನೇಕ ಯೋಜನೆಗಳನ್ನು ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಕೊಡ್ತಾ ಇದೆ. ಯಾವುದೇ ಒಂದು 14 ಒಕ್ಕೂಟದಲ್ಲಿ 13 ಒಕ್ಕೂಟನ ಕೊಡ್ತಂಥ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ. ಹೇಳಬೇಕಂದ್ರೆ ಇಡೀ ಭಾರತ ದೇಶದಲ್ಲಿ ಯಾವ ಒಂದು ರಾಜ್ಯದಲ್ಲಿಯೂ ಸಹ ರೈತರಿಗೆ ಇಷ್ಟೊಂದು ಅನುಕೂಲ ನಾವು ಮಾಡ್ತಾ ಇಲ್ಲ. ಆದರೆ ಬೆಂಗಳೂರು ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಎಲ್ಲ ಸಿಬ್ಬಂದಿಯವರ ಪರಿಶ್ರಮದಿಂದ, ಪ್ರಾಮಾಣಿಕತೆಯಿಂದ, ನಮ್ಮ MPCS ಸಂಘಗಳ ಎಲ್ಲ ನೌಕರರ ಪ್ರಾಮಾಣಿಕತೆಯಿಂದ ಇವತ್ತು ರೈತರು ಪ್ರಾಮಾಣಿಕವಾಗಿ ಹಾಲನ್ನು ತರ್ತಾ ಇರೋದ್ರಿಂದ ಇವತ್ತು ಗುಣಮಟ್ಟದಲ್ಲಿ ಭಾರತ ದೇಶದಲ್ಲಿ ನಂಬರ್ 1 ಒಕ್ಕೂಟ, ದರದಲ್ಲಿ ನಂಬರ್ 1 ಒಕ್ಕೂಟ, ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇರೋದರಲ್ಲಿ ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಬಹಳ ಮುಂಚೂಣಿಯಲ್ಲಿದೆ. ಇವತ್ತು ಭಾರತ ಸರ್ಕಾರದವರು ಇವತ್ತು ಬೇರೆ ದೇಶಗಳಿಂದ ಇವತ್ತು ನಾವು ಆಮದು ಮಾಡ್ಕೊಳ್ಬೇಕಂದ್ಬಿಟ್ಟು ಈಗ ಅನೇಕ ಉತ್ಪನ್ನಗಳನ್ನು, ಹಾಲು ಉತ್ಪನ್ನಗಳನ್ನು ಇವತ್ತು ಇನ್ನೂ ಸಹಿ ಹಾಕಿಲ್ಲ. ಮುಂದೆ ಸಹಿ ಹಾಕೋ ಒಂದು ಯೋಚನೆ ಬಂದಿರೋದ್ರಿಂದ ಅದರಿಂದ ಅದನ್ನು ತಡೆಗಟ್ಟಬೇಕು, ನಮ್ಮ ರೈತರಿಗೆ ಅನುಕೂಲ ಆಗಬೇಕು. ಯಾಕಂದರೆ ಬೇರೆ ದೇಶಗಳಿಂದ ಯಾವುದೇ ನಾವು ಆಮದು ಮಾಡ್ಕೊಬಾರ್ದು ಅಂದ್ಬಿಟ್ಟು ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗಿರ್ಬೋದು, ಆಮೇಲೆ ನಮ್ಮ ಪಿಯೂಷ್ ಗೋಯಲ್ ಅವ್ರಿಗೂ ಸಹ ಎಲ್ಲ ಒಕ್ಕೂಟಗಳಿಂದ, ಎಲ್ಲ ರಾಜ್ಯಗಳಿಂದ ಇವತ್ತು ಮನವಿಯನ್ನು ಸಲ್ಲಿಸಬೇಕು.
ಯಾಕಂದ್ರೆ ಇಲ್ಲ ನಮ್ಮಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಐತೆ, ಹಾಲು ಉತ್ಪನ್ನಗಳು ಜಾಸ್ತಿ ಐತೆ, ಒಳ್ಳೆ ಗುಣಮಟ್ಟದಲ್ಲಿ ಐತೆ. ಅದರಿಂದ ನಾವೇನು ಬೇರೆ ದೇಶಗಳಿಂದ ತರಿಸೋ ಅವಶ್ಯಕತೆ ಇಲ್ಲ. ಆದರೂ ಇದುವರೆಗೂ ಇನ್ನೂ ಸಹಿ ಹಾಕಿಲ್ಲ, ಮುಂದೆ ಸಹಿ ಹಾಕ್ಬೋದು. ಸಹಿ ಏನಾರು ಹಾಕಿದ್ರೆ ಇದು ತೊಂದರೆ ಆಗುತ್ತೆ, ನಮ್ಮ ಬೇಡಿಕೆ ಕಡಿಮೆ ಆಗುತ್ತೆ, ನಮ್ಮ ಅಲ್ಲಿಗೆ ನಮ್ಮ ಉತ್ಪನ್ನಗಳಿಗೆ ಕಡಿಮೆ ಆಗುತ್ತೆ. ಆದ್ದರಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀರಿ, ಮುಖ್ಯಮಂತ್ರಿಗಳಲ್ಲಿನೂ ಮನವಿ ಮಾಡ್ತೀರಿ. ಇಡೀ ನಮ್ಮ 14 ಕೋಟದಿಂದ ಎಲ್ಲ ಅಧ್ಯಕ್ಷರು, ಎಮ್ ಡಿ ಅವರು ಇರ್ಬೋದು, ಇದೇ ರೀತಿ ಅನೇಕ 30 ನಮ್ಮದೇನು ಭಾರತ ದೇಶದಲ್ಲಿರುವ ಎಲ್ಲ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಒಕ್ಕೂಟಗಳಿಂದ ಒಂದು ಮನವಿಯನ್ನು ಸಲ್ಲಿಸಿ ಈ ಒಂದು ಮುಂದಿನ ಯೋಜನೆಯನ್ನು ನೀವು ಸಹಿ ಹಾಕಬೇಕು ಅಂದ್ಕೊಂಡಿದ್ದರು. ನನಗೆ ಗೊತ್ತಿರೋ ಹಾಗೆ ಸಹಿ ಹಾಕೋದಿಲ್ಲ, ಯಾಕಂದರೆ ಅವರು ಈಗ ಸಹಿ ಹಾಕಬೇಕಾದ್ರೂ ಎಲ್ಲ ರಾಜ್ಯಗಳಿಂದ ಎಲ್ಲ ಒಕ್ಕೂಟಗಳಿಂದ ಅನುಮತಿಯನ್ನು ಪಡೆದು ಇದರಿಂದ ಅನುಕೂಲ ಆಗುತ್ತೋ ಇಲ್ಲ ಅನಾನುಕೂಲ ಆಗುತ್ತೋ ಅಂದ್ಬಿಟ್ಟು ಪರಿಶೀಲನೆ ಮಾಡೇ ಮಾಡೋದು. ಆದರೂ ನನ್ನ ದೃಷ್ಟಿಯಲ್ಲಿ ಇದನ್ನು ಸಹಿ ಹಾಕಬಾರ್ದು, ಮುಂದೆ ರೈತರಿಗೆ ಅನುಕೂಲ ಆಗಬೇಕು ಅಂದ್ಬಿಟ್ಟು ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿಗಳಲ್ಲಿ. ಇವತ್ತು ಎಲ್ಲ DC ಕಚೇರಿಗಳಲ್ಲಿ ಇವತ್ತು 14 ಒಕ್ಕೂಟದನ್ನು ಎಲ್ಲ ಅಧ್ಯಕ್ಷರುಗಳು, MD ಅವರು ಈ ಒಂದು ಅರ್ಜಿಯನ್ನು ಮನವಿಯನ್ನು ಕೊಟ್ಟಿದ್ದೀರಿ. ಆ ಮನವಿಯನ್ನು ಸ್ವೀಕಾರ ಮಾಡಿಬಿಟ್ಟು ರೈತರಿಗೆ ತೊಂದರೆ ಆಗದೇ ಇರಲಿ ನಡ್ಕೊಳ್ಬೇಕಂದ್ಬಿಟ್ಟು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಿಮ್ಮ ವಾಹಿನಿ ಮುಖಾಂತರ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ರೈತ ಬಂಧುಗಳೇ, ಈಗ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಇಂಪೋರ್ಟೆಡ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಮುಂದಾಗ್ತಾ ಇದೆ. ನಮ್ಮ ದೇಶ ರೈತರ ಕುಟುಂಬಗಳನ್ನು ಹೊಂದಿರುವ ದೇಶ, ಆರ್ಥಿಕವಾಗಿ ಹಿಂದುಳಿದ ರೈತರು ತಮ್ಮ ಮನೆ ಜೀವನಕ್ಕಾಗಿ 2 ಹಸುಗಳನ್ನು ಕಟ್ಟಿ ಅದರಿಂದ ಬರುವ ಹಾಲಿನ ಉತ್ಪನ್ನವನ್ನು ಡೈರಿಗೆ ಕೊಟ್ಟು ರೈತರಿಗೆ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ಬಟ್ಟೆ ಬರೆಗಳಿಗಾಗಿ ಅದನ್ನು ಅವಲಂಬಿಸಿರುತ್ತಾರೆ. ನಮ್ಮ ಈಗ ಕೇಂದ್ರ ಸರ್ಕಾರ ವಿವಿಧ ದೇಶಗಳ ಮುಖಾಂತರ ಒಪ್ಪಂದ ಮಾಡಿಕೊಂಡು ಅವರು ಬೇರೆ ಹೊರ ರಾಷ್ಟ್ರಗಳಿಂದ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ನಮ್ಮ ರಾಷ್ಟ್ರದಲ್ಲಿ ಮಾರಾಟ ಮಾಡಲು ಒಪ್ಪಂದಕ್ಕೆ ಸಹಿ ಹಾಕಿದ್ದೇ ಆದರೆ ಬಡ ರೈತರು ಎಲ್ಲರೂ ಬೀದಿಗೆ ಬರುವ ಪರಿಸ್ಥಿತಿ ಬರುತ್ತದೆ. ಅದಕ್ಕಾಗಿ ನಾವು ಎಲ್ಲರೂ ರೈತರು ಈಗ ಮೆಮೊರಾಂಡಮ್ ಕೊಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಇದನ್ನು ಗಮನವಿಟ್ಟು ಪರಿಶೀಲನೆ ಮಾಡಿ ಯಾವುದೇ ರೀತಿ ಒಪ್ಪಂದಕ್ಕೆ ಸಹಿ ಹಾಕಬಾರ್ದಂತ ನಮ್ಮ ರೈತರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ಏನಾದರೂ ಇದು ಒಪ್ಪಂದಕ್ಕೆ ಸಹಿ ಹಾಕಿದ್ದೇ ಆದಲ್ಲಿ ಇಡೀ ಭಾರತದಲ್ಲಿ ಎಲ್ಲ ರೈತರು ಒಗ್ಗಟ್ಟಾಗಿ ಚಳುವಳಿಯನ್ನು ಮಾಡಬೇಕಾಗ್ತದೆ. ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನು ಹಾಗೂ ನಮ್ಮ ರಾಜ್ಯ ಸರ್ಕಾರವೂ ಸಹ ಮನವಿಯನ್ನು ಮಾಡಬೇಕು. ಪ್ರಧಾನಮಂತ್ರಿಗಳು ಈ ಒಪ್ಪಂದ ನಿಲ್ಲಿಸಬೇಕು. ಯಾವುದೇ ರಾಷ್ಟ್ರಗಳ ಉತ್ಪನ್ನಗಳು ಹಾಲಿನ ಹಾಗೂ ಹಾಲಿನ ಉತ್ಪನ್ನಗಳು ನಮ್ಮ ರಾಷ್ಟ್ರಕ್ಕೆ ಬರಬಾರದು, ಬರೋದನ್ನು ಒಪ್ಪಂದ ಮಾಡಬಾರ್ದು ಅಂತ ನಾವು ಎಲ್ಲ ರೈತರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಮುಂದಿನ ದಿನಗಳಲ್ಲಿ ಏನಾದರೂ ಒಪ್ಪಂದಕ್ಕೆ ಸಹಿ ಹಾಕಿದ್ದೇ ಆದಲ್ಲಿ ರಾಷ್ಟ್ರದಾದ್ಯಂತ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಕೆಲವೇ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ, ಮತ್ತು ದೆಹಲಿಗೂ ಸಹ ಹೋಗೋದ್ರಲ್ಲಿ ನಾವು ಹಿಂದೆ ಬೀಳೋದಿಲ್ಲ. ಬಡ ಕುಟುಂಬಗಳು ಬೀದಿಗೆ ಬರಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ.